Hi friends, welcome back to my channel. Ivattina video dalli nan simple agiro ondu design helkodta idini. 2 steps alla idu complete agutte. Adakkagi 7 ele dara 10.075 mm crochet ne use martidini. Friends, video start madak munche neevinnu nan channel na subscribe madilla andre igle subscribe maadkodi. Pakkadalliro bell icon mele click maadi all options na select maadkodi. ನನ್ನ ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ಸ್ ಮುಖಾಂತರ ಬರ್ತಾ ಇರುತ್ತೆ. ನೋಡಿ, ಮೊದಲಿಗೆ ನಾನು ಕ್ರೋಷಾನ ಬಟ್ಟೆ ಒಳಗೆ ಸೇರಿಸಿ ಥ್ರೆಡ್ಡನ್ನು ಹೊರ್ಗಡೆ ಹಿಡಿದು ಈ ರೀತಿಯಾಗಿ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದ್ದಾದಮೇಲೆ ಒಂದು ಚೈನ್ ಹಾಕ್ಕೊಂಡು ಥ್ರೆಡ್ಡನ್ನು ಹೊರ್ಗಡೆ ಹಿಡಿದು ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಒಂದು ಬೀಡ್, ಈ ರೀತಿಯಾಗಿ ರೋಸ್ ಬೀಡ್ ಅಥವಾ ನಿಮಗೆ ಯಾವ ಬೀಡ್ ಬೇಕೋ ರೌಂಡ್ ಆಗಿರೋ ಬೀಡನ್ನು ಯೂಸ್ ಮಾಡ್ಕೊಳ್ಳಿ. ನೀವು ಪ್ಲೇನ್ ಬೀಡನ್ನು ಕೂಡ ಯೂಸ್ ಮಾಡ್ಬೋದು. ಮತ್ತೆ ಬೀಡ್ ಆ್ಯಡ್ ಮಾಡಿ ಲಾಕ್ ಮಾಡಿದಾದ್ಮೇಲೆ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ನೋಡಿ, ಈ ರೀತಿಯಾಗಿ ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿದ್ದಾದ್ಮೇಲೆ ಮತ್ತೆ ಒಂದು ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚೈನ್ ಹಾಕಿ ಮತ್ತೆ ಥ್ರೆಡ್ಡನ್ನು ಹೊರ್ಗಡೆ ಎಳೆದು ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬೀಡನ್ನು ಆ್ಯಡ್ ಮಾಡಿ ಲಾಕ್ ಮಾಡಿದಾದಮೇಲೆ ಮತ್ತೆ ಒಂದು ಚೈನು, ಮತ್ತೆ ಅದನ್ನು ಸಹ ಈ ರೀತಿಯಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಲಾಕ್ ಮಾಡುವಾಗ ಸ್ವಲ್ಪ ಲೂಸಾಗಿ, ಜಾಸ್ತಿ ಟೈಟಾಗಿ ಮಾಡಬೇಡಿ, ಸ್ವಲ್ಪ ಲೂಸಾಗೆ ಟೈಟ್ ಲಾಕ್ ಮಾಡ್ಕೊಳ್ಳಿ. ಯಾಕಂದರೆ ಅದು ಮತ್ತೆ ನಾವು ಲಾಕ್ ಮೇಲೆ ಲಾಕ್ ಮಾಡಬೇಕಂದ್ರೆ ಅದು ತುಂಬ ಟೈಟಾಗಿದ್ದರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಲಾಕ್ ಮಾಡಿದಾದಮೇಲೆ ಮತ್ತೆ ಒಂದು ಚೈನು, ಮತ್ತೆ ಥ್ರೆಡ್ಡನ್ನು ಹೊರ್ಗಡೆ ಎಳೆದು ಮತ್ತೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನು ಆ್ಯಡ್ ಮಾಡಿ ನೋಡಿ, ಈ ರೀತಿಯಾಗಿ ಲಾಕ್ ಮಾಡಿದ್ದಾದಮೇಲೆ ಮತ್ತೆ ಒಂದು ಚೈನ್ ಹಾಕಿ ಮತ್ತೆ ಅದನ್ನು ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾವು ಬೇಸ್ ಲೈನ್ ಪೂರ್ತಿ ನೀಟಾಗಿ ಒಂದು ಚೈನು, ಒಂದು ಬೀಡು, ಒಂದು ಲಾಕು, ಒಂದು ಚೈನು, ಒಂದು ಬೀಡ್ ಲಾಕು, ಮತ್ತೆ ಒಂದು ಚೈನು ಲಾಕು, ಮತ್ತೆ ಒಂದು ಚೈನು, ಒಂದು ಬೀಡ್ ಹಾಕ್ಕೊಂಡು ಲಾಕ್ ಮಾಡಿದ್ದಾದ್ಮೇಲೆ ಒಂದು ಚೈನ್ ಲಾಕ್ ಹಾಕ್ಕೊಳ್ತಾ ಈ ಬೇಸ್ ಲೈನ್ ಪೂರ್ತಿ ನಾವು ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ನಾನು ಬೇಸ್ ಲೈನ್ ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ನೋಡಿ, ಒಂದು ಚೈನು, ಒಂದು ಬೀಡು, ಒಂದು ಚೈನ್ ಹಾಕ್ಕೊಂಡಿದ್ದಾದ್ಮೇಲೆ ಬಟ್ಟೆಗೆ ಲಾಕ್ ಮಾಡಿದ್ದಾದ್ಮೇಲೆ ಎಂಡಿಂಗಲ್ಲಿ ಈ ರೀತಿಯಾಗಿ 2 ಚೈನ್ಸ್ ಹಾಕ್ಕೊಂಡು ಥ್ರೆಡ್ಡನ್ನು ಹೊರ್ಗಡೆ ಎಳೆದು ನೀಟಾಗಿ ಟ್ರಿಮ್ ಮಾಡಿಕೊಂಡ್ರೆ ಲಾಕ್ ಆಗಿಬಿಡುತ್ತೆ. ನೋಡಿ ಫ್ರೆಂಡ್ಸ್, ಫಸ್ಟ್ ಸ್ಟೆಪ್ಪು ಈ ರೀತಿಯಾಗಿ ರೆಡಿ ಆಗಿದೆ. ಬನ್ನಿ ಸೆಕೆಂಡ್ ಸ್ಟೆಪ್ಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇವಾಗ ಸೆಕೆಂಡ್ ಸ್ಟೆಪ್ಗೋಸ್ಕರ ನಾನು ಸೇಮ್ ಕಲರ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ನಿಮಗೆ ಬೇಕಂದರೆ ಕಾಂಬಿನೇಷನಲ್ಲಿ ನೋಡಬೇಕಂದ್ರೆ ನೀವು ಬೇರೆ ಕಲರ್ ಥ್ರೆಡ್ಡನ್ನು ಸಹ ತಗೋಬೋದು. ನಾನು ಸೇಮ್ ಕಾಂಬಿನೇಷನ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ಮೊದಲಿಗೆ ನೋಡಿ, ಇಲ್ಲಿ ಲಾಕ್ ಏನಿದೆ ಆ ಲಾಕ್ ಒಳಗಡೆ ಕ್ರೋಷನ ಸೇರಿಸಿ ನಾನು ಥ್ರೆಡ್ಡನ್ನು ಎಳೆದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದಾದ್ಮೇಲೆ ಈಗ ನೋಡಿ, ಇಲ್ಲಿ ನಾನು 1, 2 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಇದೊಂಚೂರು ಡಿಫ್ರೆಂಟಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನು. ಬರೀ 2 ಸ್ಟೆಪ್ಸಲ್ಲೇ ಇದನ್ನು ನಾವು ಕಂಪ್ಲೀಟ್ ಮಾಡ್ಕೋಬೋದು. 2 ಚೈನ್ಸ್ ಹಾಕ್ಕೊಂಡಿದ್ದಾದ್ಮೇಲೆ ಈಗ ಕ್ರೋಷಾ ಮೇಲಿಂದ ಥ್ರೆಡ್ನ ತಗೊಂಡು ಇಲ್ಲಿ 1 ಚೈನ್, ಸಿಂಗಲ್ ಚೈನ್ ಏನು ಹಾಕ್ಕೊಂಡೆ ಅಲ್ಲಿಂದ ಹೊರ್ಗಡೆ ಎಳೆದು ಫಸ್ಟು 2 ಲೂಪ್ಸು, ಮತ್ತೆ 2 ಲೂಪ್ಸು, ಒಂದು ಮಾಡಿಕೊಂಡ್ರೆ ಒಂದು ಕಂಬ ಆಗುತ್ತೆ. ನೋಡಿ, ಕಂಬಗಳೆರಡು ಒಂದೇ ಹೈಟಿಗೆ ಬರೋ ಥರ ಮಾಡ್ಕೋಬೇಕು. ಮಾಡಿದ್ದಾದ್ಮೇಲೆ 3 ಚೈನ್ಸ್, 1, 2, 3. ನಾವು ಈ 3 ಚೈನ್ಸ್ ಏನು ಮಾಡ್ಕೊಂಡಿದ್ದೀವಿ ಅದನ್ನು ಕುಚ್ಚಿಗೆ ಕಟ್ಟೋದಕ್ಕೆ ಯೂಸ್ ಮಾಡ್ತೀವಿ. ಮತ್ತು ಕ್ರೋಷಾ ಮೇಲಿಂದ ಥ್ರೆಡ್ನ ತಗೊಂಡು ನೆಕ್ಸ್ಟ್ ಬೀಡ್ ಆದಮೇಲೆ ಒಂದು ಸಿಂಗಲ್ ಚೈನ್ ಏನಿದೆ ನೋಡಿ, ಬೀಡ್ ಆದಮೇಲೆ ಒಂದು ಸಿಂಗಲ್ ಚೈನ್ ಏನಿದೆ ಅಲ್ಲಿಂದ ಹೊರ್ಗಡೆ ಎಳೆದು ಫಸ್ಟು 2 ಲೂಪ್ಸು, ಮತ್ತೆ 2 ಲೂಪ್ಸು, ಒಂದು ಮಾಡಿಕೊಂಡ್ರೆ ಒಂದು ಕಂಬ ಆಗುತ್ತೆ. ಮಾಡಿದ್ದಾದ್ಮೇಲೆ ಇವಾಗ ಕ್ರೋಷಾ ಮೇಲಿಂದ ಥ್ರೆಡ್ನ ತಗೊಂಡು ಈ ಲಾಕ್ ಏನಿದೆ ಈ ಲಾಕ್ ಮಧ್ಯದಲ್ಲಿಂದ ಹೊರ್ಗಡೆ ಎಳೆದು ಒಂದು ಕಂಬ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು 2 ಲೂಪ್ಸು, ಮತ್ತೆ 2 ಲೂಪ್ಸು, ಒಂದು ಮಾಡಿಕೊಂಡ್ರೆ ಒಂದು ಕಂಬ ಆಯಿತು. ಈಗ ನೋಡಿ, ಇಲ್ಲಿ ಸಿಂಗಲ್ ಚೈನಲ್ಲಿ ಒಂದು ಕಂಬ, ಈ ಲಾಕಲ್ಲಿ ಒಂದು ಕಂಬ, ಮತ್ತೆ ಕ್ರೋಷಾ ಮೇಲಿಂದ ಥ್ರೆಡ್ನ ತಗೊಂಡು ಈ ಬೀಡ್ ಪಕ್ಕ ಒಂದು ಚೈನ್ ಹಾಕ್ಕೊಂಡಿರ್ತೀನಲ್ಲ ಅಲ್ಲಿಗೊಂದು ಕಂಬ. ನೋಡಿ, ಈ ರೀತಿಯಾಗಿ ಟೋಟಲ್ಲಿ 3 ಕಂಬ ಬರುತ್ತೆ, ಸಿಂಗಲ್ ಚೈನು, ಲಾಕು, ಸಿಂಗಲ್ ಚೈನಲ್ಲಿ. ಈಗ ನೋಡ್ಕೊಳ್ಳಿ, ಇದು ಸ್ವಲ್ಪ ಡಿಫ್ರೆಂಟಾಗಿ ಥ್ರೆಡ್ಡನ್ನು ಹೊರ್ಗಡೆ ಎಳೆದು ಈಗ ಒಂದು ಸ್ಮಾಲ್ ಸೈಜ್ ಬೀಡ್ಸನ್ನು ನಾನು 3 ಬೀಡ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಈ ರೀತಿಯಾದ ಸ್ಮಾಲ್ ಸೈಜ್ ಬೀಡನ್ನು ಥ್ರೆಡ್ ಒಳಗೆ 3 ಬೀಡ್ಸನ್ನು ಆ್ಯಡ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಥ್ರೆಡ್ಗೆ ನಾನು 3 ಬೀಡ್ಸನ್ನು ಆ್ಯಡ್ ಮಾಡಿದ್ದಾದ್ಮೇಲೆ ಈ 3 ಬೀಡ್ಸನ್ನು ಸೇರಿಸಿ ಈ ರೀತಿಯಾಗಿ ನಾನು ಥ್ರೆಡ್ಡನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದ್ದಾದ್ಮೇಲೆ ನೋಡಿ, ಇದು
ಈ ರೀತಿ ಟ್ರಯಾಂಗಲ್ ಶೇಪ್ ಬರೋ ಥರ ಮಾಡಿಕೊಂಡು ಈಗ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಇಲ್ಲಿ ಬೀಡ್ ಪಕ್ಕ ಒಂದು ಸಿಂಗಲ್ ಚೈನ್ ಏನಿದೆ ಅಲ್ಲಿಂದ ಹೊರ್ಗಡೆ ಎಳೆದು ಫಸ್ಟು ಟೂ ಲೂಪ್ಸು ಮತ್ತೆ ಟೂ ಲೂಪ್ಸು ಒಂದು ಮಾಡ್ಕೊಳ್ತಾ ಇದ್ದೀನಿ. ಮಾಡಿಕೊಂಡಾಗ ನೋಡಿ ಈ ಬೀಡ್ ಮೇಲೆ ಈ ತ್ರೀ ಬೀಡ್ಸು ಈ ರೀತಿಯಾಗಿ ಬರುತ್ತೆ. ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಇಲ್ಲಿ ಏನು ನಾವು ಲಾಕ್ ಮಾಡ್ಕೊಂಡಿದ್ವಿ ಆ ಲಾಕ್ ಮಧ್ಯದಲ್ಲಿಂದ ಹೊರ್ಗಡೆ ಎಳೆದು ಮತ್ತೆ ಟೂ ಲೂಪ್ಸು ಫಸ್ಟು ಟೂ ಲೂಪ್ಸು ಮತ್ತೆ ಟೂ ಲೂಪ್ಸ್ ಒಂದು ಮಾಡಿಕೊಂಡ್ರೆ ಒಂದು ಕಂಬ ಆಗತ್ತೆ. ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಇಲ್ಲಿ ಸಿಂಗಲ್ ಚೈನ್ ಏನಿದೆ ಅಲ್ಲಿಂದ ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಟೋಟಲಿ ಮೂರು ಕಂಬ ಆಗಿದೆ. ಈ ಬೀಡ್ ಮೇಲೆ ಈ ರೀತಿಯಾಗಿ ಈ ಮೂರು ಬೀಡ್ಸು ಕೂತ್ಕೊಂಡಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಮೂರು ಕಂಬ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಮತ್ತೆ ಥ್ರೆಡ್ಡನ್ನು ಹೊರ್ಗಡೆ ಎಳೆದು ಮತ್ತೆ ಮೂರು ಬೀಡ್ಸನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಈ ಮೂರು ಬೀಡ್ಸನ್ನು ಥ್ರೆಡ್ಗೆ ನೀಟಾಗಿ ಈ ರೀತಿಯಾಗಿ ಆ್ಯಡ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಈ ಮೂರು ಬೀಡ್ಸನ್ನು ಸೇರಿಸಿ ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಒಂಚೂರು ಎಳೆದ್ರೆ ಈ ರೀತಿಯಾಗಿ ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ ಇದು. ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ಡನ್ನು ತಗೊಂಡು ಮತ್ತೆ ಇಲ್ಲಿ ಬೀಡ್ ಆದಮೇಲೆ ನೆಕ್ಸ್ಟ್ ಒಂದು ಸಿಂಗಲ್ ಚೈನ್ ಏರಿರುತ್ತೆ ಅಲ್ಲಿಂದ ಹೊರ್ಗಡೆ ಎಳೆದು ಫಸ್ಟು ಟೂ ಲೂಪ್ಸು ಮತ್ತೆ ಟೂ ಲೂಪ್ಸು ಒಂದು ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಬೀಡ್ಸ್ ಆ್ಯಡ್ ಮಾಡಿ ಲಾಕ್ ಮಾಡಿದ್ದಾದ್ಮೇಲೆ ಈ ಸಿಂಗಲ್ ಚೈನಲ್ಲಿ ಒಂದು ಕಂಬ, ಈ ಲಾಕಲ್ಲಿ ಒಂದು ಕಂಬ, ಪಕ್ಕದಲ್ಲಿ ಮತ್ತೆ ಸಿಂಗಲ್ ಚೈನಲ್ಲಿ ಒಂದು ಕಂಬ ಹಾಕ್ಕೊಂಡು ಮತ್ತೆ ಮೂರು ಬೀಡ್ಸನ್ನು ಆ್ಯಡ್ ಮಾಡಿ ಅದೇ ಕಂಟಿನ್ಯೂ ಒಂದು ಕಂಬ ಈ ಲಾಕಲ್ಲಿ ಒಂದು ಕಂಬ ಹಾಕ್ಕೊಂಡು ಮತ್ತೆ ತ್ರೀ ಚೈನ್ಸ್, ಈ ತ್ರೀ ಚೈನ್ಸು ಕಂಬ ಹಾಕ್ಕೊಳ್ಳೋದಕ್ಕೆ ಮತ್ತೆ ಇದೇ ರೀತಿ ಬೀಡ್ಸನ್ನು ಆ್ಯಡ್ ಮಾಡ್ಕೊಳ್ತಾ ಈ ಪೂರ್ತಿ ಡಿಸೈನ್ನ ನಾವು ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇದು ಎಂಡಿಂಗಲ್ಲಿ ನಾನು ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಎಂಡಿಂಗಲ್ಲಿ ಇಲ್ಲಿ ಸಿಂಗಲ್ ಚೈನ್ಗೆ ಒಂದು ಡಬಲ್ ಕ್ರೋಶೆ ಮತ್ತು ಈ ಲಾಕ್ಗೆ ಒಂದು ಡಬಲ್ ಕ್ರೋಶೆ ಹಾಕಿ ಇಲ್ಲೇ ಟೂ ಚೈನ್ಸ್ ಹಾಕ್ಕೊಂಡು ಥ್ರೆಡ್ಡನ್ನು ಹೊರ್ಗಡೆ ಎಳೆದು ನೀಟಾಗಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಇದೇನಿದೆ ಇದು ಥ್ರೆಡ್ಸು, ನಾವು ಕುಚ್ಚಿಗೆ ಬೇಕಂದ್ರೆ ಇಲ್ಲಿ ಕುಚ್ಚು ಕಟ್ತೀನಲ್ಲ ಅದಕ್ಕೆ ಸೇರಿಸಿ ಕಟ್ಕೊಂಬಿಡ್ಬೋದು, ಇಲ್ಲ ನೀಟಾಗಿ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಬಿಡ್ಬೋದು ಗ್ಲೂ ಬಳಸಿ. ನೋಡಿ ಫ್ರೆಂಡ್ಸ್, ಇಷ್ಟೇ ಈ ಡಿಸೈನು, ತುಂಬ ಚೆನ್ನಾಗಿ ಬರುತ್ತೆ. ಈ ತ್ರೀ ಚೈನ್ಸ್ ಏನಿದೆ ನಾನು ಇಲ್ಲಿಗೆ ಕುಚ್ಚನ್ನು ಕಟ್ಕೊತೀನಿ, ಇಲ್ಲಿ 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 ತ್ರೀ ಚೈನ್ಸ್ ಬಿಟ್ಕೊಂಡಿದ್ದೀನಿ. ಈ ತ್ರೀ ಬೀಡ್ಸ್ ಮೇಲೆ ನಾನು ತ್ರೀ ಬೀಡ್ಸನ್ನು ಹಾಕ್ಕೊಂಡು ಈ ರೀತಿಯಾಗಿ ಲಾಕ್ ಮಾಡ್ಕೊಂಡಿದ್ದೀನಿ. ನಿಮಗೆ ಈ ರೀತಿಯಾಗಿ ಬೇಡ ಅಂದರೆ ಒಂದು ತ್ರೀ ಚೈನು ಒಂದು ಬೀಡು, ಒಂದು ತ್ರೀ ಚೈನು ಒಂದು ಬೀಡ್ ಬೇಕಂದ್ರೂ ಹಾಕ್ಕೊಂಡು ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೋದು. ನಾನು ಇಲ್ಲಿ ಕಂಬಗಳನ್ನ ಹೇಗೆ ಹಾಕ್ಕೊಂಡಿದ್ದೀನಿ ಅಂದರೆ ಸಿಂಗಲ್ ಚೈನಲ್ಲಿ ಒಂದು ಮತ್ತು ಲಾಕಲ್ಲಿ ಒಂದು ಮತ್ತು ಈ ಕಡೆ ಸಿಂಗಲ್ ಚೈನಲ್ಲಿ ಒಂದು ಈ ರೀತಿಯಾಗಿ ಹಾಕ್ಕೊಂಡಿರೋದು. ಫ್ರೆಂಡ್ಸ್, ಇದು ಕುಚ್ಚು ಕಟ್ಟಿದ್ಮೇಲೆ ಹೇಗೆ ಕಾಣುತ್ತೆ ಅಂತ ನೋಡೋಣ, ಬನ್ನಿ. ನೋಡಿ ಫ್ರೆಂಡ್ಸ್, ಇದು ಕುಚ್ಚು ಕಟ್ಟಿದ್ಮೇಲೆ ಈ ರೀತಿಯಾಗಿ ಕಾಣ್ತಿದೆ ಡಿಸೈನು, ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನು. ನೋಡಿ, ಟೂ ಅವರ್ಸಲ್ಲಿ ಸಿಂಪಲ್ಲಾಗಿ ಟೂ ಸ್ಟೆಪ್ಸಲ್ಲಿ ಈ ಡಿಸೈನ್ನ ನೀವು ಪೂರ್ತಿ ಸ್ಯಾರಿಗೆ ಕಂಪ್ಲೀಟ್ ಮಾಡ್ಕೋಬೋದು ಕುಚ್ಚೂ ಸೇರಿಸಿ. ಫ್ರೆಂಡ್ಸ್, ಈ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ಡಿಸೈನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ಇನ್ನು ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೂ ಈ ಡಿಸೈನ್ ಇಷ್ಟ ಆಗಿದ್ದರೆ ಟ್ರೈ ಮಾಡಿ ನನ್ನ ಫೇಸ್ಬುಕ್ ಅಥವಾ ವಾಟ್ಸಪ್ಗೆ ಸೆಂಡ್ ಮಾಡಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.